ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಸ್ಟುಡಿಯೋ ಒಳಗಡೆ ಇದ್ದೀನಿ, ಅಕ್ಕಪಕ್ಕನೂ ಕೂಡ ಯಾರೂ ಇಲ್ಲ. ಸೊ ಹೀಗಾಗಿ ಮಾಸ್ಕನ್ನು ತೆಗಿತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಅಷ್ಟೇ, ಮನೆಯಿಂದ ಹೊರಬಂದಂಥ ಸಂದರ್ಭದಲ್ಲಿ ಮಾಸ್ಕನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನು ಕಾಪಾಡಿ. ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗಿದೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು. ಎರಡನೇ ಅಲೆಯ ತೀವ್ರತೆ ತಗ್ತಾ ಇರುವಂಥದ್ದು, ಇನ್ನೂ ಕಂಪ್ಲೀಟಾಗಿ ತಗ್ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ, ಕಡಿಮೆ ಆಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ವಾರಗಳ ಕಾಲ ಲಾಕ್ಡೌನ್ ಅಂತೂ ವಿಸ್ತರಣೆ ಆಗಿದೆ. ಸೊ ಇನ್ನೂ ಒಂದು ವಾರಗಳ ಕಾಲ ಜಾಗ್ರತೆಯಿಂದ, ಮುಂಜಾಗ್ರತೆಯನ್ನು ವಹಿಸಿ ನಾವು ಸರ್ಕಾರ ಜೊತೆ ಕೈ ಜೋಡಿಸೋಣ. ಪ್ರತಿಯೊಬ್ಬರೂ ಕೂಡ ಸಹಕಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮಾತ್ರ ಕಂಪ್ಲೀಟಾಗಿ ಆಲ್ಮೋಸ್ಟ್ ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟನ್ನು 5%ಗಿಂತ ಕಡಿಮೆ ಮಾಡ್ಬೋದು. ಇಲ್ಲಾಂದರೆ ಮತ್ತೆ 14 ಆದಮೇಲೆ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾಗಿ ಪ್ರಕರಣಗಳು ವರದಿ ಆಗ್ತಾ ಇದ್ದಾರೆ. ಸೊ ಬಿ ಕೇರ್ಫುಲ್. ಈಗ ಸುದ್ದಿಗಳತ್ತ ಗಮನ ಹರಿಸೋಣ. ನಿನ್ನೆಲ್ಲ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಇವತ್ತು ಏನಾಗ್ಬೋದು, ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮತ್ತೊಂದು ವಾರ ಲಾಕ್ಡೌನ್ ಫಿಕ್ಸ್ ಆಗಿದೆ. ಕೊರೋನಾ ಸೋಂಕು ರಾಜ್ಯದಲ್ಲಿ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಹೀಗಾಗಿ ಸೋಂಕು ನಿಯಂತ್ರಣದ ದೃಷ್ಟಿಯಿಂದ ಲಾಕ್ಡೌನ್ ಅನ್ನು ಮತ್ತೆ ಒಂದು ವಾರಗಳ ಕಾಲ ವಿಸ್ತರಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಜೂನ್ 7ರವರೆಗೆ ಜಾರಿಯಲ್ಲಿದ್ದಂಥ ಲಾಕ್ಡೌನ್ ಅನ್ನು ಜೂನ್ 14ರವರೆಗೆ ವಿಸ್ತರಿಸಲಾಗಿದೆ. ಈ ಬಗ್ಗೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂಥ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಇನ್ನೂ 7 ದಿನಗಳ ಕಾಲ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಪ್ರಸ್ತುತ ಜಾರಿಯಲ್ಲಿರುವ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಮುಂದುವರಿಸುವುದು ಸೂಕ್ತ ಎಂದು ಪರಿಗಣಿಸಿ ದಿನಾಂಕ 14/6/2021 6 ಗಂಟೆವರೆಗೆ ವಿಸ್ತರಿಸಲು, ಅಂದರೆ ಒಂದು ವಾರ ಕಾಲ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಲಾಕ್ಡೌನ್ ವಿಸ್ತರಣೆ ಆದ ಬೆನ್ನಲ್ಲೇ ಸಿಎಂ ಯಡಿಯೂರಪ್ಪ ಕೊರೋನಾ 2ನೇ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾರೆ. ಸಂಕಷ್ಟದಲ್ಲಿರುವಂಥ ವಿವಿಧ ವಲಯಗಳಿಗೆ 500 ಕೋಟಿ ರೂಪಾಯಿ ಮೊತ್ತದ 2ನೇ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂಥ ಪವರ್ಲೂಮ್ ನೌಕರರಿಗೆ, ಚಲನಚಿತ್ರ ಕಲಾವಿದರಿಗೆ, ಮೀನುಗಾರರಿಗೆ, ಮುಜರಾಯಿ ದೇವಸ್ಥಾನದ ಅರ್ಚಕರಿಗೆ, ಮಸೀದಿಯಲ್ಲಿನ ಫೌಜಿಗಳಿಗೆ ನೆರವನ್ನು ನೀಡಿದ್ದಾರೆ. ಇನ್ನು ಆಶಾ ಕಾರ್ಯಕರ್ತರಿಗೆ 3,000 ರೂಪಾಯಿ, ಅಂಗನವಾಡಿ ಕಾರ್ಯಕರ್ತರಿಗೂ ಮತ್ತು ಸಹಾಯಕರಿಗೆ ತಲಾ 2,000 ರೂಪಾಯಿ, ಹಾಗೆ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೂ ಕೂಡ ಈ ಒಂದು ಅನುದಾನವನ್ನು ಘೋಷಣೆ ಮಾಡಿರುವಂಥದ್ದು. 5,000 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ. MSME ಕೈಗಾರಿಕೆಗಳ ವಿದ್ಯುತ್ ಶುಲ್ಕ ವಿನಾಯಿತಿ, ಇತರ ಕೈಗಾರಿಕೆಗಳು ಮೇ ಜೂನ್ ಶುಲ್ಕ ವಿನಾಯಿತಿಯನ್ನು ನೀಡಿದ್ದಾರೆ. ಶಾಲಾ ಮಕ್ಕಳಿಗೆ ಅಕ್ಕಿ ಜೊತೆಗೆ 1/2 ಕೆಜಿ ಹಾಲಿನ ಪುಡಿಯನ್ನು ಕೂಡ ನೀಡಲಾಗುತ್ತೆ. ನ್ಯಾಯವಾದಿಗಳ ಕಲ್ಯಾಣ ನಿಧಿಗೆ 5 ಕೋಟಿ ರೂಪಾಯಿ ಪರಿಹಾರವನ್ನು ಕೂಡ ಮುಖ್ಯಮಂತ್ರಿಗಳು ನಿನ್ನೆ ಘೋಷಣೆ ಮಾಡಿದರು. ಪ್ರತಿ ಪವರ್ಲೂಮ್ ಇಬ್ಬರು ಕೆಲಸಗಾರರಿಗೆ ಮೀರದಂತೆ ತಲಾ 3,000ದಂತೆ ಪರಿಹಾರ ನೀಡಲು ನಿರ್ಧರಿಸಿದೆ. ಚಲನಚಿತ್ರೋದ್ಯಮ ಹಾಗೂ ದೂರದರ್ಶನ ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಅಸಂಘಟಿತ ಕಾರ್ಮಿಕರಿಗೆ ಕಲಾವಿದರು ತಂತ್ರಜ್ಞರು ತಲಾ 3,000ದಂತೆ ಪರಿಹಾರ ನೀಡಲು ನಿರ್ಧರಿಸಿದೆ. 18,746 ಮೀನುಗಾರರಿಗೆ ತಲಾ 3,000 ಪರಿಹಾರ ನೀಡಲು ನಿರ್ಧರಿಸಲಾಗಿದೆ. ಅರ್ಚಕರು, ಅಡಿಗೆ ಕೆಲಸಗಾರರು ಮತ್ತು ಸಿಬ್ಬಂದಿಗಳಿಗೆ ತಲಾ 3,000 ನೀಡಲು ನಿರ್ಧರಿಸಲಾಗಿದೆ. ಅದೇ ರೀತಿ ಮಸೀದಿಯಲ್ಲಿ ಪೇಶಿಮಾ ಮತ್ತು ಬೌಜಿನ್ರವರಿಗೂ ಸಹ 3,000 ಕೊಡಕ್ಕೆ ತೀರ್ಮಾನ ಮಾಡಿದೆ. ಆಶಾ ಕಾರ್ಯಕರ್ತೆಯರು COVID-19 ಸೋಂಕನ್ನು ತಡೆಯಲು ಹಗಲು ಶ್ರಮಿಸ್ತಾ ಇದ್ದಾರೆ. ಫ್ರಂಟ್ಲೈನ್ ವಾರಿಯರ್ಸ್ ಆದ ಆಶಾ ಕಾರ್ಯಕರ್ತರಿಗೆ ತಲಾ 3,000 ಪರಿಹಾರ ನೀಡಲು ನಿರ್ಧರಿಸಿದೆ. ಇದು ಒಟ್ಟು 42,574 ಆಶಾ ಕಾರ್ಯಕರ್ತರಿಗೆ ಸಹಾಯ ಆಗುತ್ತೆ. ಅಂಗನವಾಡಿ ಕಾರ್ಯಕರ್ತರು 64,423 ಅಂಗನವಾಡಿ ಕಾರ್ಯಕರ್ತರು ಹಾಗೂ 59,169 ಅಂಗನವಾಡಿ ಸಹಾಯಕರಿಗೆ ತಲಾ 2,000 ಪರಿಹಾರ ನಿರ್ಧರಿಸಲಾಗಿದೆ. ಇದರಿಂದ ಸರ್ಕಾರಕ್ಕೆ ಸುಮಾರು 24.7 ವೆಚ್ಚವಾಗಲಿದೆ. ನ್ಯಾಯವಾದಿಗಳಿಗೆ ಪರಿಹಾರ, ನ್ಯಾಯವಾದಿಗಳ ಕಲ್ಯಾಣ ನಿಧಿಗೆ 5 ಕೋಟಿ ನೀಡಲು ತೀರ್ಮಾನಿಸಲಾಗಿದೆ. ಈ ನಿಧಿಯನ್ನು ಅಗತ್ಯವಿರುವ ನ್ಯಾಯವಾದಿಗಳು ಮತ್ತು ಬೆಂಚ್ ಗುಮಾಸ್ತರುಗಳು ಉಪಯೋಗಿಸಿಕೊಳ್ಳಬಹುದು. ರಾಜ್ಯದಲ್ಲಿ ಪಾಸಿಟಿವಿಟಿ ಪ್ರಮಾಣ 5%ಗೆ ಇಳಿದ್ರೆ ಫುಲ್ ರಿಲ್ಯಾಕ್ಸ್ ಅಂತ ಸಿಎಂ ಹೇಳಿದರು. ಸೋಂಕು ಕಡಿಮೆ ಆದರೆ ಮೊದಲು ಇದ್ದಂತೆ ಮಾಡ್ತೇವೆ. ಕೇಂದ್ರ ಸರ್ಕಾರ ಕೂಡ ಪಾಸಿಟಿವಿಟಿ ಪ್ರಮಾಣ 5%ಗೆ ಇಳಿಯಬೇಕು ಅಂತ ಹೇಳಿದೆ. ರಿಯಾಯಿತಿ ನೀಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪ್ರಧಾನಿ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ವಿನಾಯಿತಿ ಬಗ್ಗೆ ಡಿಸಿಗಳೇ ತೀರ್ಮಾನವನ್ನು ಮಾಡ್ತಾರೆ ಅಂತ ಹೇಳಿದರು. ನನ್ನ ಪ್ರಕಾರ 5%ಗಿಂತ ಕಡಿಮೆ ಆದರೆ
ಇನ್ನೊಂದು ವಾರದ ನಂತರ ಯಾವುದೇ ಕಾರಣಕ್ಕೆ ಯಾವುದೇ ಷರತ್ತುಗಳಿಲ್ಲದೆ ಮೊದಲಿದ್ದಂತೆ ಎಲ್ಲ ಫ್ರೀ ಮಾಡೋಕ್ಕೆ ನಾವು ಸಿದ್ಧ ಇದ್ದೇವೆ. ಅದಕ್ಕೆ ಜನ ಸಹಕರಿಸಬೇಕಷ್ಟೇ. ನನ್ನ ಪ್ರಕಾರ 5%ಗಿಂತ ಕಡಿಮೆ ಆದರೆ ಇನ್ನೊಂದು ವಾರದ ನಂತರ ಯಾವುದೇ ಕಾರಣಕ್ಕೆ ಯಾವುದೇ ಷರತ್ತುಗಳಿಲ್ಲದೆ ಮೊದಲಿದ್ದಂತೆ ಎಲ್ಲ ಫ್ರೀ ಮಾಡೋಕ್ಕೆ ನಾವು ಸಿದ್ಧ ಇದ್ದೇವೆ. ಅದಕ್ಕೆ ಜನ ಸಹಕರಿಸಬೇಕು. ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಕೇವಲ 5,000 ಘೋಷಣೆ ತುಂಬಾ ನಿರಾಸೆ ತಂದಿದೆ. ಕನಿಷ್ಠ 10,000 ಆದರೂ ಪರಿಹಾರ ಘೋಷಣೆ ಮಾಡಬೇಕು ಅಂತ ಕ್ಯಾಂಪ್ಸ್ ಮತ್ತು ರೂಪ್ಸಾ ಒತ್ತಾಯಿಸಿದೆ. ಕೇವಲ 5,000 ರೂಗಳನ್ನ ಅವರಿಗೆ ನಿಗದಿಪಡಿಸಿ ಎಲ್ಲೋ ಒಂದು ಕಡೆ ಇದು ಅಸಮಾಧಾನ ಇದೆ. ಅವರ ಒಂದು ಗೌರವಧನ ಕನಿಷ್ಠ 10,000 ಆದರೂ ನಾವು ಅಪೇಕ್ಷೆ ಪಟ್ಟಿದ್ವಿ. ಸೊ ಮೋಸ್ಟ್ ಆಫ್ ದಿ ಸಿಟಿ ಶಿಕ್ಷಕರು, ಬಹಳಷ್ಟು ಜನ ಶಿಕ್ಷಕರು ಬಹಳ ನಿರಾಶೆಯನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾವು 5,000 ಅವ್ರ ಹತ್ರ ಹೋಗಿ ಕೇಳಬೇಕಾ ಅಂತವ. ಆಶಾ ಕಾರ್ಯಕರ್ತೆಯರು ಸಹ ಪ್ಯಾಕೇಜ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. 3,000 ನೆರವು ಸಾಕಾಗಲ್ಲ, ಕನಿಷ್ಠ 5,000 ನೆರವು ನೀಡಬೇಕು ಅಂತ ಆಶಾ ಕಾರ್ಯಕರ್ತೆಯರು ರಾಜ್ಯಾಧ್ಯಕ್ಷ ಆಗಿರುವಂತಹ ನಾಗರತ್ನ ಪ್ರತಿಕ್ರಿಯಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪ ಅವರು ಆಶಾ ಕಾರ್ಯಕರ್ತೆಯರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದರೆ 3,000 ರೂಪಾಯಿ ಅಂತೇಳಿ. ನಾನು ಮೊಟ್ಟ ಮೊದಲಿಗೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಪರವಾಗಿ, ಸಮಸ್ತ ಆಶಾಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಆದರೆ ಆಶಾ ಕಾರ್ಯಕರ್ತೆಯರು ಫ್ರಂಟ್ ಲೈನ್ ವಾರಿಯರ್ಸು, ಪ್ರತಿ ಗ್ರಾಮದಲ್ಲಿ ಪ್ರತಿ ಏರಿಯಾದಲ್ಲಿ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಅತ್ಯಮೂಲ್ಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಇವತ್ತು ಕನಿಷ್ಠ ಮಾಸಿಕ 5,000 ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಬೇಕಂತೇಳಿ ರಾಜ್ಯಾದ್ಯಂತ ಆನ್ಲೈನ್ ಹೋರಾಟ ಕೂಡ ಇತ್ತೀಚೆಗೆ ಮಾಡಿದರು. ಆದರೆ ಇವತ್ತು ಬರೀ 3,000 ರೂಪಾಯಿ ಘೋಷಣೆ ಮಾಡಿರೋದು ಈ ಒಂದು ಸಂದರ್ಭದಲ್ಲಿ ಅತಿ ಕಡಿಮೆ ಅಂತ ಹೇಳ್ಬೋದು. ಇವತ್ತು ಇಡೀ ಕುಟುಂಬಗಳು ಕೆಲಸ ಇಲ್ಲದೆ ಇರುವಂಥ ಪರಿಸ್ಥಿತಿನಲ್ಲಿದ್ದಾರೆ. ಇವರು ಮಾಡುವಂಥ ಸೇವೆ ಅತ್ಯಮೂಲ್ಯ ಆಗಿದೆ. ಇದಕ್ಕೆ ತಕ್ಕಾದಂಥ ಒಂದು ಮೌಲ್ಯನ ಇವತ್ತು ಸರ್ಕಾರ ಕೊಡುತ್ತೆ ಅಂತ ಭಾವಿಸಿದ್ರು. ಕನಿಷ್ಠ 5,000 ರೂಪಾಯಿ ಮಾಸಿಕ ಇವತ್ತು ಕೊಡಬೇಕು. ಆರೋಗ್ಯ ಇಲಾಖೆ ಅಡಿನಲ್ಲಿ ಈಗಾಗಲೇ 5,000 ರೂಪಾಯಿ 8,000 ರೂಪಾಯಿ ವಿಶೇಷ ಪ್ಯಾಕೇಜ್ನ ರಿಸ್ಕ್ ಅಲೋಯನ್ಸ್ ಅಂತಂದು ಹೇಳಿ ವಿವಿಧ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಏನು ಕೊಡ್ತಾರೆ ಆಶಾ ಕಾರ್ಯಕರ್ತೆಯರು ಕೂಡ ಇದನ್ನ ಘೋಷಣೆ ಮಾಡಬೇಕು ಮುಂದಿನ ದಿನದಲ್ಲಿ ಅಂತೇಳಿ ನಾನು. ಕೇಂದ್ರ ಸರ್ಕಾರ ಸಿಬಿಎಸ್ಇ ಐಸಿಎಸ್ಇಯ ಪಿಯು ಪರೀಕ್ಷೆ ರದ್ದು ಮಾಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಪರೀಕ್ಷೆ ಟೆನ್ಷನ್ ಹೆಚ್ಚಾಗಿದೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆ ಕುರಿತು ಇಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪರೀಕ್ಷೆ ಗೊಂದಲಕ್ಕೆ ಬ್ರೇಕ್ ಹಾಕಲಿದ್ದಾರೆ. ಇನ್ನು ಪರೀಕ್ಷೆ ಬಗ್ಗೆ ಶಿಕ್ಷಣ ಸಚಿವರ ಜೊತೆ ಚರ್ಚಿಸ್ತೇವೆ, ಚರ್ಚಿಸಿದ ಬಳಿಕ ಅಂತಿಮ ನಿರ್ಧಾರ ಅಂತ ಹೇಳಿದರು ಮುಖ್ಯಮಂತ್ರಿಗಳು. ಒಂದೇ ಗಂಟೆಯಲ್ಲಿ ಪರೀಕ್ಷೆ ನಡೆಸಲಿಕ್ಕೆ ಸಲಹೆಯನ್ನು ನೀಡಲಾಗಿದೆ. ಆಪ್ಷನಲ್ ವಿಷಯಗಳೆಲ್ಲ ಸೇರಿದಂತೆ ಒಂದು ಹಾಗೂ ಮೇನ್ ವಿಷಯ ಒಂದು ಮಾಡಿ ಎರಡೇ ಪರೀಕ್ಷೆ ಮಾಡಲಿಕ್ಕೆ ಸಲಹೆಯನ್ನು ಕೂಡ ನೀಡಲಾಗಿದೆ ಅಂತ ಹೇಳಿದ್ದಾರೆ ಸಚಿವ ಆರ್ ಅಶೋಕ್. ಕಳೆದ ಬಾರಿ 9ನೇ ತರಗತಿ ಇವೆಲ್ಲ ಪಾಸ್ ಮಾಡಿದರೆ ಹಾಗೆ ಪಾಸ್ ಮಾಡಿದರೆ ಎಲ್ಲೂ ಎಕ್ಸಾಮ್ ಇಲ್ಲದೇ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು 6 ಸಬ್ಜೆಕ್ಟ್ ಇದೆ, ಎಸ್ಎಲ್ಸಿಯಲ್ಲಿ 6 ಸಬ್ಜೆಕ್ಟ್, ಪಿ ಯು ಸಿಯಲ್ಲಿ 6 ಸಬ್ಜೆಕ್ಟ್ ಇದೆ. ಆದ್ದರಿಂದ 6 ಸಬ್ಜೆಕ್ಟ್ನ 2 ಸಬ್ಜೆಕ್ಟಾಗಿ ಕನ್ವರ್ಟ್ ಮಾಡಿ, ಲ್ಯಾಂಗ್ವೇಜ್ ಏನಿದೆ ಕನ್ನಡ ಇಂಗ್ಲೀಷ್ ಒಂದು ಸಬ್ಜೆಕ್ಟಾಗಿ ತೆಗೆದುಕೊಂಡು ಉಳಿದಂಥ ಸಬ್ಜೆಕ್ಟ್ಗಳೇನಿದೆ ಆಪ್ಷನಲ್ಸ್ ಮ್ಯಾಥ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಇವೆಲ್ಲವನ್ನು ಒಂದು ತೆಗೆದುಕೊಂಡು ಪರೀಕ್ಷೆ ಒಂದೇ ಗಂಟೆಗಳಲ್ಲಿ ಮುಗಿದೋಗ್ಬೇಕು. ಒಂದು ಗಂಟೆಯಲ್ಲಿ ಪರೀಕ್ಷೆನೇ ಮುಗಿದೋಗ್ಬೇಕು, ಹೆಚ್ಚು ಹೊತ್ತು ಅಲ್ಲಿ ಇರಬಾರ್ದು. ಹಾಂ, ಆ ಥರದ ಒಂದು ವ್ಯವಸ್ಥೆಯನ್ನು ಶಿಕ್ಷಣ ತಜ್ಞರ ಜೊತೆ ಚರ್ಚೆ ಮಾಡಿ ಮಾಡುವಂಥದ್ದಕ್ಕೆ ನಾನು ಸಲಹೆಯನ್ನು ಕೊಟ್ಟಿದ್ದೀನಿ. ಅಲ್ಟಿಮೇಟಾಗಿ ಎಲ್ಲ ಶಿಕ್ಷಣ ತಜ್ಞರು, ಸಚಿವರು, ನಮ್ಮ ಸೋಮಣ್ಣವರು ಎಲ್ಲರೂ ಈ ಥರದವ್ರು ಎಲ್ಲರೂ ಕೂತು ಚರ್ಚೆ ಮಾಡಿ ನಾವು ಮಾಡ್ತೀರಿ. ಸಾಮಾನ್ಯ ಅಭಿಪ್ರಾಯ 70-80% ಇವೆರಡು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮ್ ಮಾಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಚರ್ಚೆ ಆಗ್ತಾ ಇದೆ, ಇನ್ನೂ ತೀರ್ಮಾನ ತಗೊಂಡಿಲ್ಲ. ಪರಿಸ್ಥಿತಿಗಳನ್ನ ನೋಡ್ಕೊಂಡು ತೀರ್ಮಾನ ತಗೊಂಡಿದೆ. ಈಗಾಗಲೇ ಎಜುಕೇಷನ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಮನಸ್ಸಿನಲ್ಲೂ ಸಹ ಪರೀಕ್ಷೆಗಳು ಮಾಡಬಾರ್ದು ಅಂತ ಅವ್ರ ಮನಸ್ಸಲ್ಲಿದೆ. ಮತ್ತೆ ಮುಂದೇನು ಅಂತ ತಿಳ್ಕೊಂಡು ಒಂದು ವಾರ ಅಂತ ನೀವು ಸಹ ನೋಡಿಕೊಂಡು ಮುಂದಿನ ತೀರ್ಮಾನ ತಗೊಳ್ತೀವಿ.
ಮೇಲಿಕೆ ಕಾಣ್ತಿದ್ದಂಥ ಕೊರೋನಾ ಪ್ರಕರಣಗಳು ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡಿದೆ. ಏಕೆಂದರೆ ಟೆಸ್ಟಿಂಗ್ ಅನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ. ಮೊನ್ನೆ ಒಂದೇ ದಿನ 1.5 ಲಕ್ಷ ರಾಜ್ಯದಲ್ಲಿ ಟೆಸ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ 18,324 ಕೊರೋನಾ ಕೇಸ್ಗಳು ದಾಖಲಾಗಿದೆ. ಒಂದೇ ದಿನ ಬರೋಬ್ಬರಿ 514 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. 24,036 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 24 ಗಂಟೆಯಲ್ಲಿ 3,533 ಕೇಸ್ ಪತ್ತೆಯಾಗಿದ್ದು 347 ಮಂದಿ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆತಂಕ ಅಂದರೆ ಈ ಸಾವಿನ ಲೆಕ್ಕಗಳೇ. ಉಡುಪಿ ಜಿಲ್ಲಾಡಳಿತ ಮತ್ತೊಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜಿಲ್ಲೆಯ 7 ಗ್ರಾಮ ಪಂಚಾಯತ್ಗಳು ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. 7 ಗ್ರಾಮಗಳಲ್ಲಿ 50ಕ್ಕಿಂತ ಅಧಿಕ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೋವಿಡ್ ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಈವರೆಗೆ 165 ಗ್ರಾಮಗಳಲ್ಲಿ ಒಟ್ಟು 40 ಗ್ರಾಮಗಳು ಸಂಪೂರ್ಣ ಲಾಕ್ ಆಗ್ತಾ ಇದೆ. ಕೊರೋನಾ ಕಟ್ಟಿಹಾಕಲಿಕ್ಕೆ ಸರ್ಕಾರ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದೆ. ಆದರೆ ಸರ್ಕಾರ ಎಷ್ಟೇ ಶ್ರಮ ಪಟ್ಟರೂ ಕೂಡ ಸುಖ ಸುಮ್ಮನೆ ಓಡಾಡುವಂಥ ಜನರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ಅದರಲ್ಲೂ ಪೊಲೀಸರಿಗಂತೂ ಒಂದಲ್ಲ ಒಂದು ಸುಳ್ಳು ಹೇಳಿಕೊಂಡು ಜನ ಎಸ್ಕೇಪ್ ಆಗ್ತಿದ್ದಾರೆ. ಆದರೆ ಇನ್ನು ಮುಂದೆ ತುಮಕೂರಿನಲ್ಲಿ ಜನ ಸುಳ್ಳು ಹೇಳಲಿಕ್ಕೂ ಕೂಡ ಆಗೋದಿಲ್ಲ. ಬೀದಿಗಳಲ್ಲಿ ತಿರುಗಾಡುವವರಿಗೆ ಬ್ರೇಕ್ ಹಾಕಲಿಕ್ಕೆ ತುಮಕೂರು ಪೊಲೀಸರು ಕಾಲ್ನಡಿಗೆ ಗಸ್ತು ಎಂಬ ಹೊಸ ರೀತಿಯ ಬೀಟ್ ವ್ಯವಸ್ಥೆಯನ್ನು ಹೊರತಂದಿದ್ದಾರೆ. ಕಾಲ್ನಡಿಗೆಯಲ್ಲಿ ಗಸ್ತು ಹಾಕುವಂಥ ಪೊಲೀಸರು ಜಾಗೃತಿ ಜೊತೆಗೆ ರೂಲ್ಸ್ ಬ್ರೇಕ್ ಮಾಡುವವರ ಮೇಲೆ ಕ್ರಮ ತೆಗೆದುಕೊಳ್ಳಿದ್ದಾರೆ. ಕಂದಾಯ ಇಲಾಖೆಯಿಂದ ಅನಾಥ ಶವಗಳ ಅಸ್ಥಿ ವಿಸರ್ಜನೆ ಬಳಿಕ ಸಚಿವ ಅಶೋಕ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. 1,000ಕ್ಕೂ ಹೆಚ್ಚು ಅಸ್ಥಿ ವಿಸರ್ಜನೆ ಮಾಡಿದಂತಹ ಅಶೋಕ್ ಶಾಸ್ತ್ರೋಕ್ತವಾಗಿ ವಿಧಿವಿಧಾನ ಪೂರ್ಣ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೋಟೆ ವೆಂಕಟರಮಣ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಪೂಜೆಯನ್ನ ಸಲ್ಲಿಸಿದರು. ಕೊರೋನಾ ಸಂಕಷ್ಟಕ್ಕೆ ಸಿಲುಕಿರುವಂತಹ ಆಶಾ ಕಾರ್ಯಕರ್ತೆಯರಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಸರೆಯಾಗಿದ್ದಾರೆ. ರಾಮನಗರ ವಿಧಾನಸಭಾ ಕ್ಷೇತ್ರದ 450 ಆಶಾ ಕಾರ್ಯಕರ್ತೆಯರಿಗೆ ತಲಾ 2,000 ರೂಪಾಯಿ ಸಹಾಯಧನ ಜೊತೆಗೆ ನೈಬುಲೈಸರ್ ಮೆಷಿನ್ ಸಹ ವಿತರಿಸಿದರು. ಇವತ್ತು ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರುಗಳಿರ್ಬೋದು, ಹಾಗೂ ನರ್ಸ್ಗಳಿರ್ಬೋದು, ಸ್ಟಾಫ್ಗಳಿರ್ಬೋದು, ಕೋವಿಡ್ ಪೇಷೆಂಟ್ನ ನೋಡ್ಕೊಳ್ತಕ್ಕಂಥ ಸ್ಟಾಫ್ಗಳಿರ್ಬೋದು, ಹಾಗೂ ಅನೇಕರು ಕೋವಿಡ್ ವಾರಿಯರ್ಸ್ ಅಂತ ನಾವೇನು ಕರಿತೇವೆ, ಇವತ್ತು ಅವರು ಪ್ರಾಣ ಒತ್ತೆ ಇಟ್ಟು 1,000,000 ಜನ ಪ್ರಾಣ ಉಳಿಸ್ತಕ್ಕಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಡೆ ಆದಷ್ಟು, ನಮ್ಮ ಕೈಲಾದಷ್ಟು ಆರ್ಥಿಕವಾಗಿ ಅವ್ರಿಗೆ ನಿಲ್ಲಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಇವತ್ತು ನಾವು ಮುಂದಾಗಿದ್ದೇವೆ. ಅದೇ ರೀತಿ ಒಂದಷ್ಟು ನೆಬಿಲೈಸರ್ಗಳಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಮೆಡಿಕಲ್ ಕಿಟ್ ಕೊಡೋ ಅಂಥದ್ದು ಇರ್ಬೋದು, ಇದನ್ನೆಲ್ಲ ನಾವೆಲ್ಲ ಶೇರ್ ಮಾಡ್ತೀವಿ ಒಟ್ಟಾಗಿ ಅಂತ ಹೇಳಲಿಕ್ಕೆ. ಇನ್ನು ಮುಂದೆ ಮನೆಯಲ್ಲೇ ಕೋವಿಡ್ ಪರೀಕ್ಷೆ ಮಾಡಿಕೊಳ್ಬಹುದು. ಪುಣೆಯ ಮೈ ಲ್ಯಾಬ್ ಅಭಿವೃದ್ಧಿಪಡಿಸಿರುವಂತಹ ಕೋವಿಡ್ ಸೆಲ್ಫ್ ಪರೀಕ್ಷಾ ಕಿಟ್ ಅನ್ನ 3-4 ದಿನದಲ್ಲಿ ಜನಸಾಮಾನ್ಯರಿಗೆ ಲಭ್ಯವಾಗ್ತಾ ಇದೆ. ICMR ಅನುಮತಿ ಸಿಕ್ಕ ಬೆನ್ನಲ್ಲೇ ಕೋವಿಡ್ ಸೆಲ್ಫ್ ಕಿಟ್ ಇನ್ನು ಮುಂದೆ ಮೆಡಿಕಲ್ ಕೆಮಿಸ್ಟ್ ಶಾಪ್ಗಳಲ್ಲಿ ಹಾಗೂ ಆನ್ಲೈನ್ನಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಎಲ್ಲ ಲಭ್ಯವಾಗುತ್ತೆ. ಕೋವಿಡ್ ಸೆಲ್ಫ್ನಿಂದ ಜನಸಾಮಾನ್ಯರು ಮನೆಯಲ್ಲೇ ಕೋವಿಡ್ ಟೆಸ್ಟನ್ನು ಮಾಡಿಕೊಳ್ಬೋದು. ಪರೀಕ್ಷೆಗೆ 2 ನಿಮಿಷ ತೆಗೆದುಕೊಂಡ್ರೆ 15 ನಿಮಿಷದಲ್ಲೇ ಫಲಿತಾಂಶ ಸಿಗುತ್ತೆ. ಪ್ರಧಾನಿ ಮೋದಿಗೆ ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಕರೆಯನ್ನು ಮಾಡಿ ಮಾತನಾಡಿದ್ದಾರಂತೆ. ಭಾರತಕ್ಕೆ ಲಸಿಕೆ ಪೂರೈಸುವ ಭರವಸೆ ನೀಡಿದ್ದಾರೆ. ಅಮೆರಿಕದಿಂದ ಹೆಚ್ಚುವರಿ ಲಸಿಕೆ ಪೂರೈಕೆ ಬಗ್ಗೆ ಭರವಸೆಯನ್ನು ನೀಡಿದ್ದು ತಕ್ಷಣ 2.5 ಕೋಟಿ ಲಸಿಕೆ ಸರಬರಾಜು ಮಾಡಲಾಗುತ್ತೆ. ಬಳಿಕ 8.5 ಕೋಟಿ ಲಸಿಕೆ ಸರಬರಾಜು ಮಾಡುವಂಥ ಬಗ್ಗೆ ಪ್ರಧಾನಿ ಮೋದಿಗೆ ಕಮಲಾ ಹ್ಯಾರಿಸ್ ಭರವಸೆಯನ್ನು ನೀಡಿದ್ದಾರೆ. ಸೋಂಕಿತರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಸಲುವಾಗಿ ಮುಂಬೈನ ಗೋರೆಗಾಂವ್ನಲ್ಲಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಮನರಂಜನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಡ್ಯಾನ್ಸ್ ಮಾಡುವ ಮೂಲಕ ಸೋಂಕಿತರಿಗೆ ಧೈರ್ಯವನ್ನು ತುಂಬಿದ್ರು. ಅಲ್ಲದೆ ಡಾಕ್ಟರ್ ಜೊತೆಗೆ ಸೋಂಕಿತರು ಸಹ ಡ್ಯಾನ್ಸ್ ಮಾಡಿದ್ದಾರೆ. ಮೈಸೂರಲ್ಲಿ IAS ಅಧಿಕಾರಿ ವರ್ಸಸ್ IAS ಅಧಿಕಾರಿ ಫೈಟ್ ಶುರುವಾಗಿದೆ. ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. DC ರೋಹಿಣಿ ಸಿಂಧೂರಿ ವಿರುದ್ಧ ಆರೋಪ ಮಾಡಿದಂಥ ಶಿಲ್ಪಾ ನಾಗ್ ಕೋವಿಡ್ ನಿರ್ವಹಣೆ ವಿಚಾರದಲ್ಲಿ ಸೂಕ್ತವಾಗಿ ಕೆಲಸ ಮಾಡಿದ್ರು, ಪಾಲಿಕೆ ಕೆಲಸ ಮಾಡ್ತಿಲ್ಲ ಅಂತ ಬಿಂಬಿಸಲಾಗ್ತಾ ಇದೆ.
ವೈಯಕ್ತಿಕ ದ್ವೇಷವಿದ್ರೆ ನನ್ನ ಮೇಲೆ ತೀರಿಸ್ಕೊಳ್ಳಿ, ಅದನ್ ಬಿಟ್ಟು ಮೈಸೂರು ಪಾಲಿಕೆ ಅಧಿಕಾರಿಗಳನ್ನ ಅವಮಾನಿಸಬಾರ್ದು, ಮೈಸೂರು ಜನತೆಗೆ ಅವಮಾನ ಮಾಡೋದು ಬೇಡ, ಉಸಿರುಗಟ್ಟಿದಂತಹ ವಾತಾವರಣದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಡಿಸಿ ರೋಹಿಣಿ ಸಿಂಧೂರಿ ವಿರುದ್ಧ ಆಯುಕ್ತೆ ಶಿಲ್ಪಾ ನಾಗ್ ಆರೋಪವನ್ನು ಮಾಡಿದ್ದಾರೆ. ಜನಾನುರಾಗಿ ಅಧಿಕಾರಿ, ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ ಶಿಲ್ಪಾ ನಾಗ್ ಅವರು. ಮೈಸೂರಿನ ಪಾಲಿಕೆ ಆಯುಕ್ತೆಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂಥದ್ದು, ಒಂದು ದೊಡ್ಡ ಮಟ್ಟದ ಹೆಸರು ಅವರಿಗೆ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅವರು ಡಿಸಿ ರೋಹಿಣಿ ಸಿಂಧೂರಿ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು, ಸಹಜವಾಗಿ ಅಲ್ಲಿರುವಂಥ ಜನನಾಯಕರೆಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಎಲ್ಲ ಅಧಿಕಾರಿಗಳು ಒಂದು ನಿರಂತರವಾಗಿ ತೊಂದರೆ ಕೊಡ್ತಾ ಇರುವಂತದ್ದು ನನಗೆ ಸಾಕಾಗಿ ಹೋಗಿದೆ. ಸೊ ತುಂಬಾ ಒಂದು ಬೇಸರದಿಂದ ನಾನು ಈ ಒಂದು ನಿರ್ಧಾರ ಕೈಗೊಂಡಿದ್ದೇನೆ. ಶಿಲ್ಪಾ ನಾಗ್ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಎಸ್ ಟಿ ಸೋಮಶೇಖರ್, ಶಿಲ್ಪಾ ನಾಗ್ ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಲ್ಲ, ಡಿಸಿ ಕಿರುಕುಳ ವಿಚಾರ ಸಿಎಂ ಗಮನಕ್ಕೂ ಕೂಡ ತರಲಾಗಿದೆ, ಇಂದು ನಾನು ಮೈಸೂರಿಗೆ ತೆರಳಿ ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಬೆಳಿಗ್ಗೆ ಮೈಸೂರಿಗೆ ವಿಸಿಟ್ ಮಾಡ್ತಾ ಇದ್ದೇನೆ 10 ಗಂಟೆಗೆ. ಅದು ಪ್ರಾಬ್ಲಮ್ ಏನಾದ್ರು ಇದ್ರೆ ಸಾಲ್ವ್ ಮಾಡ್ತಕ್ಕಂತ ಅದು ಮಾಡಿದ ಮುಖ್ಯಮಂತ್ರಿಗಳ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ರಾಜೀನಾಮೆ ವಿಚಾರ ತಾರಕಕ್ಕೆ ಇರ್ತಾ ಇದ್ದು ಜಿಲ್ಲಾಧಿಕಾರಿ ವರ್ಗಾವಣೆಗೆ ಮೈಸೂರಿನಲ್ಲಿ ಪ್ರತಿಭಟನೆ ಶುರುವಾಗಿದೆ. ನಗರ ಪಾಲಿಕೆ ಸದಸ್ಯ ಲೋಕೇಶ್ ಏಕಾಂಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಡಿಸಿ ರೋಹಿಣಿ ಸಿಂಧೂರಿ ಫ್ಲೆಕ್ಸ್ ಹಿಡಿದು ಪಾಲಿಕೆ ಕಮಿಷನರ್ ಶಿಲ್ಪಾ ನಾಗ್ ಪರ ಮೌನ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇನ್ನು ಶಿಲ್ಪಾ ನಾಗ್ ಕಾಲಿಗೆ ಬಿದ್ದು ಹೋಗಬೇಡಿ ಎಂದು ಸೆಕ್ಯೂರಿಟಿ ಗಾರ್ಡ್ ಮನವಿಯನ್ನು ಮಾಡಿದರು. ರಾಜೀನಾಮೆ ಘೋಷಿಸಿ ಪಾಲಿಕೆಯಿಂದ ಹೊರನಡೀತಿದ್ದಾಗ ಮೈಸೂರು ಮಹಾನಗರ ಪಾಲಿಕೆ ಗೇಟ್ ಮುಂಭಾಗ ಸೆಕ್ಯೂರಿಟಿ ಕಾಲಿಗೆ ಬಿದ್ದಂತಹ ಘಟನೆ ಕೂಡ ನಡೆಯಿತು. ಕೈ ಮುಗಿದು ಕಾರು ಏರಿ ಹೊರಟರು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಆಗಿರುವಂತಹ ಶಿಲ್ಪಾ ನಾಗ್. ನಾವೆಲ್ಲ ಕಾರ್ಪೊರೇಟರ್ಗಳು ಸೇರ್ಕೊಂಡು ಮೊದಲನೇದಾಗಿ ಶಿಲ್ಪಾ ನಾಗ್ ಅವರು ಏನು ರಾಜೀನಾಮೆ ಕೊಟ್ಟವರೆ ಸರ್ಕಾರ ಅದನ್ನು ತಿರಸ್ಕರಿಸಬೇಕು, ಡಿ ಸಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಇವರು ರಾಜೀನಾಮೆಗಳನ್ನು ರಿಜೆಕ್ಟ್ ಮಾಡಿಬಿಟ್ಟು ತಾವು ಇಬ್ಬರನ್ನು ಕುರಿಸ್ಕೊಂಡು ಎನ್ಕ್ವೈರಿ ಮಾಡಿ ಏನಾಗಿದೆ ಏನು ಹೋಗಿದೆ ಅಂತ. ಮೇಯರ್ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ, ಶಿಲ್ಪಾ ನಾಗ್ ಅವರು ರಾಜೀನಾಮೆ ವಾಪಸ್ ಪಡ್ಕೊಳ್ಳೋ ತನಕ ನಗರ ಪಾಲಿಕೆಯಿಂದ ಕೋವಿಡ್ ಡ್ಯೂಟಿಗೆ ಎಷ್ಟು ಅಧಿಕಾರಿಗಳನ್ನ ಹಾಕಿದ್ರೋ ಅವ್ರನ್ನೆಲ್ಲ ವಿಡ್ರಾ ಮಾಡಬೇಕಾಗ್ತದೆ. ಆಯುಕ್ತೆಯ ಹೇಳಿಕೆಗೆ ಡಿಸಿ ಸಿಂಧೂರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರು ಪಾಲಿಕೆ ಕಮಿಷನರ್ ಶಿಲ್ಪಾ ನಾಗ್ ಹೇಳಿರುವಂತಹ ಮಾನಸಿಕ ಕಿರುಕುಳ ಆರೋಪ ಶುದ್ಧ ಸುಳ್ಳು. ಶಿಲ್ಪಾ ನಾಗ್ ಕೋವಿಡ್ ಸಭೆಗೆ ಗೈರಾಗ್ತಾ ಇದ್ರು, ಕೊರೋನಾ ಕೇಸ್ ಬಗ್ಗೆ ತಪ್ಪು ಮಾಹಿತಿ ನೀಡ್ತಾ ಇದ್ರು, ಮೈಸೂರಲ್ಲಿ ಒಂದೇ ಒಂದು ಕೇರ್ ಸೆಂಟರ್ ತೆರೆಯಲೇ ಇಲ್ಲ, ನಾನೇ ಖುದ್ದಾಗಿ 2 ಕೇಂದ್ರಗಳನ್ನು ತೆರೆದಿದ್ದೇನೆ, ಸಿಎಸ್ಆರ್ ನಿಧಿ ಸಂಗ್ರಹದಲ್ಲಿ ಅವ್ಯವಹಾರ ನಡೆದಿದೆ, ಈ ಬಗ್ಗೆ ಪಾಲಿಕೆ ಆಯುಕ್ತೆಯಲ್ಲಿ ವಿವರ ಕೇಳಿದ್ದೆ, ಆಯುಕ್ತೆ ಶಿಲ್ಪಾ ನಾಗ್ ಈವರೆಗೆ ಮಾಹಿತಿ ನೀಡಿಲ್ಲ ಅಂತ ಪ್ರತ್ಯುತ್ತರ ನೀಡಿದ್ದಾರೆ. ಶಿಲ್ಪಾ ನಾಗ್ ಆರೋಪಕ್ಕೆ ಸ್ಪಷ್ಟೀಕರಣ ನೀಡಿ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಕಳೆದ 3 ದಿನದಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಸಿಎಂ ಪುತ್ರ ಬಿವೈ ವಿಜಯೇಂದ್ರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ. ಜೆಪಿ ನಡ್ಡಾ ಭೇಟಿ ವೇಳೆ ಸಚಿವ ಸಿಪಿ ಯೋಗೇಶ್ವರ್ ವಿರುದ್ಧ ದೂರನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ರಾಜ್ಯದಲ್ಲಿ 3 ಪಕ್ಷಗಳ ಸರ್ಕಾರ ಇದೆ ಅಂತ ಯೋಗೇಶ್ವರ್ ಕೊಟ್ಟಿದ್ರು ಹೇಳಿಕೆಯನ್ನ, ಆ ಹೇಳಿಕೆಯನ್ನೇ ಆಧಾರವಾಗಿಟ್ಕೊಂಡು ದೂರನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕೊರೋನಾ ಕಾಲದಲ್ಲಿ ರಾಜಕೀಯ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ, ಇವರಿಂದ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ, ಸಂಪುಟದಿಂದ ಯೋಗೇಶ್ವರ್ ಕೈ ಬಿಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಸಿಎಂ ಯಡಿಯೂರಪ್ಪ ಪರವಾಗಿ ನಡ್ಡಾ ಬಳಿ ವಿಜೇಂದ್ರ ಮನವಿಯನ್ನ ಮಾಡಿದ್ದಾರೆ. ಮೊನ್ನೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ಗೂ ಕೂಡ ದೂರನ್ನ ನೀಡಿದ್ರು ವಿಜೇಂದ್ರ. ಸದ್ಯಕ್ಕೆ ಸಂಪುಟ ಪುನಾರಚನೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಯಡಿಯೂರಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಸಂಪುಟ ಪುನಾರಚನೆ ವಿಚಾರ ನಮ್ಮ ಮುಂದೆ ಇಲ್ಲ, ಇದೆಲ್ಲವೂ ಕೂಡ ಊಹಾಪೋಹ, ಕೇಂದ್ರ ಸರ್ಕಾರವು ಇದುವರೆಗೂ ಯಾವುದೇ ಸೂಚನೆ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಮುಂದೆ ಸೂಚನೆ ಕೊಟ್ಟರೆ ಅವರು ಹೇಳಿದಂತೆ ನಾವು ಮಾಡ್ತೇವೆ, ಅವರು ಹೇಳಿದಂತೆ ಮಾಡಲೇಬೇಕು, ಯಾವುದೇ ರಾಷ್ಟ್ರೀಯ ಪಕ್ಷದ ಹೈಕಮಾಂಡ್ ಆದರೂ ಕೂಡ ಅಷ್ಟೇ, ಅವ್ರು ಹೇಳುವಂಥದ್ದನ್ನು ಇಲ್ಲಿರುವಂಥ ಸಿಎಂಗಳು ಪಾಲನೆ ಮಾಡೇ ಮಾಡ್ತಾರೆ. ಯಾವುದು ನಮ್ಮ ಕಣ್ಣು ಮುಂದೆ ಇಲ್ಲ, ಇದೆಲ್ಲ ಊಹಾಪೋಹವಾಗಿರುವಂಥದ್ದು, ಯಾವುದೇ ಆ ರೀತಿಯ ಯೋಜನೆಗಳಿಲ್ಲ. ಉಳಿದ 10 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ, ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ
ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಚಟುವಟಿಕೆಗಳ ಜೀವನಾಡಿ ನೈಋತ್ಯ ಮುಂಗಾರು ಮಾರುತಗಳು ಎರಡು ದಿನ ತಡವಾಗಿ ನಿನ್ನೆ ಕೇರಳವನ್ನು ಪ್ರವೇಶಿಸಿದೆ. ಈ ಮೂಲಕ ದೇಶದಲ್ಲಿ ಮಳೆಗಾಲ ಅಧಿಕೃತವಾಗಿ ಆರಂಭಗೊಂಡಿದ್ದು ಇನ್ನೆರಡು ದಿನಗಳಲ್ಲಿ ಮುಂಗಾರು ಮಾರುತ ಕರ್ನಾಟಕ ಆಂಧ್ರಪ್ರದೇಶವನ್ನು ಪ್ರವೇಶಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಹವಾಮಾನ ಇಲಾಖೆ ವರದಿಗಳ ಪ್ರಕಾರ ಜೂನ್ 6ರ ತನಕವೂ ಕೂಡ ರಾಜ್ಯದಾದ್ಯಂತ ಗುಡುಗು ಸಹಿತ ಮಳೆ ಮುಂದುವರಿಯುವಂಥ ಸಾಧ್ಯತೆ ದಟ್ಟವಾಗಿದ್ದು ಇಂದು ಗುಡುಗು ಸಿಡಿಲಿನೊಂದಿಗೆ ಭಾರಿ ಮಳೆ ಸುರಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆಯಿಂದಲೇ ಮಳೆ ಶುರುವಾಗಿದೆ. ತಡರಾತ್ರಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು. ಮ್ಯಾಜಿಸ್ಟ್ರೇಟ್ ಕಾರ್ಪೊರೇಷನ್ ವೃತ್ತ, ಚಾಮರಾಜಪೇಟೆ, ಮಲ್ಲೇಶ್ವರಂ ಸೇರಿದಂತೆ ಹಲವೆಡೆ ಮಳೆ ಆಯಿತು. ಮಾರ್ಕೆಟ್, ಬಸವನಗುಡಿ, ಜಯನಗರ, ವಿಜಯನಗರ, ರಾಜಸ್ನಗರ ಸೇರಿದಂತೆ ಸಿಟಿಯ ಹಲವೆಡೆ ಮಳೆಯ ಸಿಂಚನವಾಯಿತು. ಧಾರವಾಡದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿತ್ತು. ಒಂದೂವರೆ ಗಂಟೆ ಸುರಿದಂಥ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿತ್ತು. ರಸ್ತೆಗಳಲ್ಲಿ ನೀರು ನಿಂತಹ ಹಿನ್ನೆಲೆಯಲ್ಲಿ ಬೈಕ್ ಸವಾರರು ಪರದಾಟವನ್ನು ಮಾಡಿದ್ರು. ಧಾರವಾಡದ ಹಾವೇರಿಪೇಟೆ ರಸ್ತೆ ಜಲಾವೃತವಾಗಿದ್ದು 10ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಇನ್ನು 3 ದಿನಗಳ ಕಾಲ ರಾಜ್ಯದಲ್ಲಿ ಮಳೆಯಾಗಲಿದ್ದು ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಬೀದರ್, ಬೆಂಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ಕೊಡಗು, ಗದಗ, ಕೋಲಾರದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಕಾರ್ಟಗಿ ತಾಲೂಕಿನ ಸಿದ್ದಾಪುರದಲ್ಲಿ ಭಾರಿ ಮಳೆಯಿಂದ ಮಾರಾಟವಾಗದಂತ ಭತ್ತ ನಾಶವಾಗಿದೆ. ಬೇಸಿಗೆ ಹಂಗಾಮಿನಲ್ಲಿ ಬೆಳೆದಂತ ಭತ್ತ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬೆಲೆ ಇಲ್ಲದ ಕಾರಣ ಭತ್ತದ ರಾಶಿ ಹಾಗೆ ಇರಿಸಲಾಗಿತ್ತು. ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಯಿಂದ ಭತ್ತದ ರಾಶಿಯೊಳಗೆ ನೀರು ನುಗ್ಗಿ ಭತ್ತದಲ್ಲಿ ತೇವಾಂಶ ಅಧಿಕವಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಂತ ಭತ್ತ ನಾಶವಾಗಿ ನಷ್ಟ ಎದುರಾಗಿದ್ದು ರೈತರ ನೆರವಿಗೆ ಸರ್ಕಾರ ಬರಬೇಕು ಅಂತ ಆಗ್ರಹಿಸಿದ್ದಾರೆ ರೈತರು. ಕನ್ನಡವನ್ನ ಕೆಟ್ಟ ಭಾಷೆ ಅಂತ ಬಿಂಬಿಸಿದಂತ ಗೂಗಲ್ ಸಂಸ್ಥೆ ವಿರುದ್ಧ ಕನ್ನಡಿಗರು ತಿರುಗಿ ಬಿದ್ದಿದ್ದು ಕೊನೆಗೂ ಕನ್ನಡಿಗರ ಆಕ್ರೋಶಕ್ಕೆ ಮಣಿದಂತ ಗೂಗಲ್ ಸಂಸ್ಥೆ ಕ್ಷಮೆಯಾಚಿಸಿದೆ. ಸಚಿವ ಅರವಿಂದ ಲಿಂಬಾವಳಿ ಸೇರಿದಂತೆ ರಾಜಕೀಯ ನಾಯಕರು ಇವ್ರಿಗಿನ್ನ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಕನ್ನಡಿಗರು ಎಲ್ಲರೂ ಕೂಡ ಗೂಗಲ್ ವಿರುದ್ಧ ಕಿಡಿಕಾರಿದ್ರು. ವ್ಯಾಪಕ ಟೀಕೆ ವ್ಯಕ್ತವಾಗಿದ್ದರಿಂದ ಇದೀಗ ಗೂಗಲ್ ತನ್ನ ಪುಟದಿಂದ ಭಾರತದ ಅತ್ಯಂತ ಕೊಳಕು ಭಾಷೆ ಕನ್ನಡ ಎಂಬುದನ್ನು ತೆಗೆದು ಹಾಕಿದೆ. ಅಲ್ಲದೆ ಹುಡುಕಾಟ ಫಲಿತಾಂಶವು ತನ್ನ ಅಭಿಪ್ರಾಯವನ್ನು ಪ್ರತಿಬಿಂಬಿಸುವುದಿಲ್ಲ ಅಂತ ಜನರಿಗೆ ಕ್ಷಮೆಯಾಚಿಸಿದೆ. ಭಾರತದ ಕೆಟ್ಟ ಭಾಷೆ ಯಾವುದು ಅಂತ ನೆಟ್ಟಿಗರು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಕನ್ನಡ ಎಂಬ ಉತ್ತರ ಬರ್ತಾ ಇತ್ತು. ಇದನ್ನು ತೀವ್ರವಾಗಿ ಖಂಡಿಸಿದ್ದು ಕನ್ನಡಿಗರೆಲ್ಲರೂ ಕೂಡ. ಅದರ ಜೊತೆಗೆ ಕಲಾವಿದರು, ಸಾಹಿತಿಗಳು ಕನ್ನಡ ಪರ ಧ್ವನಿಯನ್ನು ಎತ್ತಿದ್ರು. ನೆಟ್ಟಿಗರು ಹಾಗೂ ಸೆಲೆಬ್ರಿಟಿಗಳ ಆಕ್ರೋಶ ಹೊರಹಾಕ್ತಿದ್ದ ಹಾಗೆ ಕನ್ನಡ ಪರ ಸಂಘಟನೆಗಳವರು ಕೂಡ ಅಷ್ಟ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ರು. ಕನ್ನಡಿಗರ ಆಕ್ರೋಶ ಪ್ರತಿಭಟನೆ ಶುರು ಮಾಡಿದೆ ತಡ ಗೂಗಲ್ ಸಂಸ್ಥೆ ಮಂಡಿಯೂರಿಗೆ ಕ್ಷಮೆಯಾಚಿಸಿದೆ. ಇದು ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪಾಸಿಟಿವಿಟಿ ದರ ಕುಸಿದಿರುವಂತಹ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ 36 ಜಿಲ್ಲೆಗಳ ಪೈಕಿ 18ರಲ್ಲಿ ಕೊರೋನಾ ಪ್ರೇರಿತ ನಿರ್ಬಂಧಗಳನ್ನು ಇಂದಿನಿಂದ ತೆಗೆದುಹಾಕಲಾಗಿದೆ. ಕೊರೋನಾ ಎರಡನೇ ಅಲೆ ತೀವ್ರಗೊಂಡಾಗ ವಿಧಿಸಲಾಗದಂತಹ ಲಾಕ್ಡೌನ್ ತರಹದ ನಿರ್ಬಂಧಗಳನ್ನು 18 ಜಿಲ್ಲೆಗಳಲ್ಲಿ ತೆಗೆದುಹಾಕಲಾಗಿದೆ. ಈ 18 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ 5% ಅಥವಾ ಅದಕ್ಕಿಂತ ಕಡಿಮೆ ಆದಂತಹ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕೋವಿಡ್ನಿಂದ ಸಾವನ್ನಪ್ಪಿದ್ದಾರೆಂದು ಭಾವಿಸಲಾದಂಥ ವೃದ್ಧೆ ಜೀವಂತವಾಗಿ 18 ದಿನಗಳ ಬಳಿಕ ಮನೆಗೆ ಬಂದಂಥ ಘಟನೆ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ನಡೆದಿದೆ. ಮುತ್ತಲಾಗದ್ದಯ್ಯ ಎಂಬುವರ ಪತ್ನಿ ಗಿರಿಜಮ್ಮ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಅಂತ ಆಂಧ್ರದ ವಿಜಯವಾಡ ಆಸ್ಪತ್ರೆ ಸಿಬ್ಬಂದಿ ಪಿಪಿಇ ಕಿಟ್ ಅನ್ನು ಹೊದಿಸಲಾದಂಥ ಮೃತದೇಹವನ್ನು 15ರಂದು ಪತಿಗೆ ಹಸ್ತಾಂತರಿಸಿದ್ರು. ಆತ ಶವವನ್ನು ದಫನ್ ಮಾಡಿದ.
ಆದರೆ 18 ದಿನಗಳ ಬಳಿಕ 70 ವರ್ಷದ ವೃದ್ಧೆ ಮನೆಗೆ ವಾಪಸ್ಸಾದಾಗ ಇಡೀ ಕುಟುಂಬವೇ ದಿಗ್ಭ್ರಮೆಗೊಂಡಿತ್ತು, ಆಶ್ಚರ್ಯಗೊಂಡಿತ್ತು. ಅಂದ ಹಾಗೆ ಗಿರೀಜಮ್ಮರನ್ನ ಆಸ್ಪತ್ರೆಗೆ ಸೇರಿಸಿದಾಗ ಅವರ ಪತಿ ಮುತ್ತಲಾಗದಯ್ಯ ಪ್ರತಿದಿನ ಆಕೆಯನ್ನ ಭೇಟಿಯಾಗಲಿಕ್ಕೆ ಆಸ್ಪತ್ರೆಗೆ ತೆರಳ್ತಾ ಇದ್ರು. May 15 ವಾರ್ಡ್ನಲ್ಲಿ ಅವರು ಕಾಣಿಸಲಿಲ್ಲ. ಇತರ ವಾರ್ಡ್ಗಳಲ್ಲೂ ಕೂಡ ಹುಡುಕಾಡಿದ್ರು, ಪತ್ನಿ ಪತ್ತೆ ಆಗಲಿಲ್ಲ. ಆನಂತರ ಆಸ್ಪತ್ರೆ ನರ್ಸ್ಗಳು ಸಾವನ್ನಪ್ಪಿರಬಹುದು ಅಂತ ಹೇಳಿದ್ದು, ಆಸ್ಪತ್ರೆ ಶವಾಗಾರದಿಂದ ಅವರಿಗೆ ಪಿಪಿಇ ಕಿಟ್ ಹೊದಿಸಲ್ಪಟ್ಟಂತ ವೃದ್ಧ ಮಹಿಳೆಯ ಮೃತದೇಹವನ್ನ ಹಸ್ತಾಂತರಿಸಿದ್ದಾರೆ. ಅಪರಿಚಿತ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡಿದಂತ 18 ದಿನಗಳ ಬಳಿಕ ವೃದ್ಧೆ ಗಿರಿಜಮ್ಮ ಮನೆಗೆ ವಾಪಸ್ಸಾಗಿದ್ದಾರೆ. ದೇಶದಲ್ಲಿ COVID-19 ಲಸಿಕೆ ಸ್ಪುಟ್ನಿಕ್ ವಿ ತಯಾರಿಸಲಿಕ್ಕೆ ಅನುಮತಿ ಕೋರಿ ಭಾರತೀಯ ಸೆರಮ್ ಇನ್ ಸಂಸ್ಥೆ ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾಗೆ ಅರ್ಜಿ ಸಲ್ಲಿಸಿದೆ. ಪುಣೆ ಮೂಲದ ಸಂಸ್ಥೆಯು ಪರೀಕ್ಷಾ ವಿಶ್ಲೇಷಣೆ ಮತ್ತು ಪರೀಕ್ಷೆಗೆ ಅನುಮೋದನೆ ಕೋರಿದೆ. ರಷ್ಯಾದ ಸ್ಪುಟ್ನಿಕ್ ವಿ ಲಸಿಕೆಯನ್ನು ಪ್ರಸ್ತುತ ಡಾಕ್ಟರ್ ರೆಡ್ಡೀಸ್ ಅವರ ಪ್ರಯೋಗಾಲಯಗಳು ಭಾರತದಲ್ಲಿ ತಯಾರಿಸ್ತಾ ಇದೆ. ಕೇಂದ್ರ ನೀಡಿದಂತ ಶೋಕಾಸ್ ನೋಟಿಸ್ಗೆ ಪಶ್ಚಿಮ ಬಂಗಾಳ ಮಾಜಿ ಮುಖ್ಯ ಕಾರ್ಯದರ್ಶಿ ಉತ್ತರ ನೀಡಿದ್ದಾರೆ. ಕೇಂದ್ರದ ನೋಟಿಸ್ಗೆ ಅಲಪನ್ ಬಂಡೋಪಾಧ್ಯಾಯ ಸುದೀರ್ಘ 4 ಪುಟದ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಸ್ನಿಂದ ಹಾನಿಯಾದಂತ ಬಗ್ಗೆ May 28 ಪರಿಶೀಲನಾ ಸಭೆಗೆ ಅಲಪನ್ ಬಂಡೋಪಾಧ್ಯಾಯ ಗೈರಾಗಿದ್ರು. ಮೋದಿ ನೇತೃತ್ವದ ಸಭೆಯಿಂದ ಹೊರಗುಳಿದಿದ್ರು. ಹೀಗಾಗಿ ನಿಮ್ಮ ವಿರುದ್ಧ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಯಾಕೆ ಕ್ರಮ ತೆಗೆದುಕೊಳ್ಳಬಾರದು? ಕೇಂದ್ರ ನೋಟಿಸ್ ನೀಡಿತ್ತು, ತಾವು ಉತ್ತರದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿಯವರ ಸೂಚನೆಯಂತೆ ತಾವು ದಿಗಾ ಪ್ರದೇಶದಲ್ಲಿ ಹಾನಿ ಪರಿಶೀಲನೆಗೆ ತೆರಳಿದ್ದಾಗಿ ತಿಳಿಸಿದ್ದಾರೆ. June 18 ನ್ಯೂಜಿಲೆಂಡ್ ಭಾರತ ನಡುವೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಡೆಯಲಿದೆ. ಈ ಪ್ರವಾಸದಲ್ಲಿ ಭಾರತೀಯ ತಂಡವು ಮೊದಲು ಲಂಡನ್ ತಲುಪಿತು ಮತ್ತು ಅಲ್ಲಿಂದ ಬಸ್ ಮೂಲಕ ಸೌತಾಂಪ್ಟನ್ಗೆ ಬಂದಿಳಿದೆ. ಟೀಂ ಇಂಡಿಯಾದ ಆಟಗಾರರು ಮೈದಾನದ ಮುಂದೆ ಫೋಟೋ ಕ್ಲಿಕ್ಕಿಸಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ರೋಹಿತ್ ಶರ್ಮಾ ರಿಷಭ್ ಪಂತ್ ಫೋಟೋ ಹಂಚಿಕೊಂಡಿದ್ದಾರೆ. ಸೌತಾಂಪ್ಟನ್ ತಲುಪಿದ ನಂತರ ಜಸ್ಪ್ರೀತ್ ಬುಮ್ರಾ ಕೂಡ ತಮ್ಮ ಚಿತ್ರವನ್ನು ಹಂಚಿಕೊಂಡಿದ್ದಾರೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನ್ಯೂಸ್ ಮುಗಿತು. ನಾನು ಕೂಡ ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ, ಸೊ ಹೀಗಾಗಿ ಮಾಸ್ಕ್ ಅನ್ನು ಧರಿಸ್ತಾ ಇದ್ದೀನಿ. ಧನ್ಯವಾದ.